ಎಲ್ಲರಿಗೂ ನಮಸ್ಕಾರ. ನಂದಿ ಫುಡ್ ಕಿಚನ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ನೀವು ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಇವತ್ತಿನ ರೆಸಿಪಿ ನಾನ್ ವೆಜ್. ನಾನ್ ವೆಜ್ಜಲ್ಲಿ ನಾನು ಚಿಕನ್ ಸಾಂಬಾರು ಮಾಡ್ತಾ ಇದ್ದೀನಿ. ಸ್ವಾದಿಷ್ಟವಾದ ರುಚಿ ರುಚಿಯಾದ ಚಿಕನ್ ಸಾಂಬಾರನ್ನು ಹೇಗೆ ಮಾಡೋದು ಅಂತ ನಾನು ಇವತ್ತು ಹೇಳ್ಕೊಡ್ತೀನಿ. ಮೊದಲೇದಾಗಿ ನಾನು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ. ಇವಾಗ ನೋಡಿ, ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಟ್ಟಿರೋಂಥ ಈರುಳ್ಳಿ ತೊಗೊಂಡಿದ್ದೀನಿ. ನಾನು ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ಚಿಕ್ಕದಾಗಿ ತುರ್ಕೊಂಡಿರೋದು. ಒಂದು ಕಪ್ ಟೊಮೆಟೊ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ನಾನು ಮಾಡ್ಕೊಂಡಿರೋದು, ಅರಿಶಿನ, ಅಚ್ಚಕಾರದ ಪುಡಿ, ಗರಂ ಮಸಾಲ, ಉಪ್ಪು, ಮೊಸರು ತೊಗೊಂಡಿದ್ದೀನಿ ಅರ್ಧ ಕಪ್, ಮತ್ತು ಇನ್ನೊಂದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಟುಕೊಂಡಿರುವಂಥ ಈರುಳ್ಳಿ ತೊಗೊಂಡಿದ್ದೀನಿ ನಾನು ಇನ್ನೊಂದು ಕಪ್ಪು. ಇವಾಗ ಮಸಾಲ ತೊಗೊಂಡಿದ್ದೀನಿ, ಕಸೂರಿ ಮೆಂತೆ, ಚಕ್ಕೆ, ಏಲಕ್ಕಿ, ಮೊಗ್ಗು, ಲವಂಗ, ಕಲ್ಲು. ಇವಾಗ ಮೊದಲೇದಾಗಿ ನಾವು ಎಲ್ಲ ಮಸಾಲನ ಚಿಕನ್ನಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡಿದ್ದೀನಿ ಒಂದು ಹಾಫ್ ಸ್ಪೂನಷ್ಟು, ಒಂದೆರಡು ಸ್ಪೂನಷ್ಟು ನಾನು ಅಚ್ಚಕಾರದ ಪುಡಿ, ಒಂದು ಸ್ಪೂನು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಒಂದು ಹಾಫ್ ಸ್ಪೂನು ಪೆಪ್ಪರ್ ಪೌಡ್ರ್ ಹಾಕ್ಕೊತ ಇದ್ದೀನಿ ನಾನು. ಒಂದು ಹಾಫ್ ಸ್ಪೂನು ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ, ಇದು ಹೋಮ್ ಮೇಡ್ ಮಸಾಲ ಹಾಕ್ಕೊಂಡಿದ್ದೀನಿ ಒಂದು ಹಾಫ್ ಸ್ಪೂನು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತ ಇದ್ದೀನಿ. ಕಲ್ಲು ಉಪ್ಪು ತೊಗೊಂಡಿದ್ದೀನಿ ನಾನಿಲ್ಲಿ ರುಚಿ ಚೆನ್ನಾಗಿ ಬರಲಿ ಅಂತ. ಒಂದೆರಡು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ, ಹಾಕ್ಕೊಂಡು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಿಕನ್ಗೆಲ್ಲ ಮಸಾಲೆ ನೀಟಾಗಿ ಅಂಟ್ಕೋಬೇಕು, ಕಲಸ್ಕೊಂಬಿಡಿ ಅದು ನೀಟಾಗಿ. ಎಣ್ಣೆ ಹಾಕಿದರೆ ಚೆನ್ನಾಗಿ ಹಿಡಿಯುತ್ತೆ ಮಸಾಲ. ಹಾಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದರಲ್ಲೇ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಕಲಸ್ಕೋಬೇಕು. ಒಂದು 5 ನಿಮಿಷ ನಾನು ಮುಚ್ಚಿಟ್ಬಿಡ್ತೀನಿ ಹಂಗೆ. ಇವಾಗ ಸ್ಟೋವ್ ಆನ್ ಮಾಡಿಕೊಂಡು ಒಂದು ಹಂಚು ಇಟ್ಕೊತ ಇದ್ದೀನಿ, ಅದರಲ್ಲಿ ಮಸಾಲ ಹುರ್ಕೊತ ಇದ್ದೀನಿ. ಇವಾಗ ನೋಡಿ, ಒಂದು ಈರುಳ್ಳಿ ತೊಗೊಂಡಿದ್ನಲ್ಲ ಅದನ್ನು ಹುರ್ಕೊತ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡ್ರೆ ಸ್ವಲ್ಪ ಕಲರ್ ಬೇಗನೆ ಚೇಂಜ್ ಆಗುತ್ತೆ. ನಾನು ಎಣ್ಣೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ನೋಡಿ, ನಾನು ಅದರಲ್ಲೇ ಕೊಬ್ಬರಿನೂ ಅದರಲ್ಲೇ ಹಾಕ್ಕೊತಾ ಇದ್ದೀನಿ, ತುರಿದಿರುವಂಥ ಕೊಬ್ಬರಿನ. ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಬಿಡಿ. ಮಸಾಲನೂ ಅದರಲ್ಲೇ ಹಾಕ್ಕೊತಾ ಇದ್ದೀನಿ ನಾನೆಲ್ಲನೂ, ಚಕ್ಕೆ, ಲವಂಗ, ಏಲಕ್ಕಿ, ಕಲ್ಲು, ಮೊಗ್ಗು ಎಲ್ಲ ಅದರಲ್ಲೇ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ಇಷ್ಟು ಕಲರ್ ಚೇಂಜ್ ಆದರೆ ಸಾಕು. ನಾನಿವಾಗ ಒಂದು ಪ್ಲೇಟಲ್ಲಿ ಅದನ್ನು ಹುರ್ಕೊಂಡಿರೋದನ್ನು ತೆಗೆದಿಟ್ಕೊತಾ ಇದ್ದೀನಿ, ಮತ್ತು ಅದರಲ್ಲೇ ಟೊಮೆಟೊ ಕೂಡ ಹುರ್ಕೊತಾ ಇದ್ದೀನಿ. ನಾನೀಗ ಈ ಸ್ವಲ್ಪ ಹಸಿ ಸ್ಮೆಲ್ ಹೋಗಲಿ ಅಂತ ನಾನು ಹುರ್ಕೊತಾ ಇರೋದು, ಟೇಸ್ಟ್ ಚೆನ್ನಾಗಿ ಬರುತ್ತೆ ಹುರ್ಕೊಂಡ್ರೆ. ಜಾಸ್ತಿ ಏನು ಹುರ್ಕೊಳ್ಳೋದಿಲ್ಲ, ಒಂದು ಸ್ವಲ್ಪ ಹುರ್ಕೊಂಡ್ರೆ ಸಾಕು. ನೋಡಿ, ಇಷ್ಟು ಹುರ್ಕೊಂಡ್ರೆ ಸಾಕು.
ನೋಡಿ ಈ ಥರ ಹುರ್ಕೊಳ್ಳಿ. ಇವಾಗ ನಾನು ಮತ್ತೆ ಅದರಲ್ಲಿ ಒಂದು ಕಡಾಯಿ ಇಟ್ಕೊಂಡು ಒಲೆ ಮೇಲೆ ಒಂದೆರಡು ಮೂರು ಸ್ಪೂನಷ್ಟು ಮತ್ತೆ ಎಣ್ಣೆ ಹಾಕ್ಕೊತ ಇದ್ದೀನಿ ನಾನೀಗ. ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊತ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಆದರೆ ಸಾಕು. ಮತ್ತು ಇನ್ನೊಂದು ಸ್ವಲ್ಪ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನು ಇಲ್ಲಿ ಒಗ್ಗರಣೆಯಲ್ಲಿ ಹಾಕ್ಕೊತ ಇದ್ದೀನಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಇವಾಗ ಕಲಸಿಟ್ಕೊಂಡಿರುವಂಥ ಚಿಕನನ್ನು ನಾನು ಇದರಲ್ಲಿ ಹಾಕ್ಕೊತ ಇದ್ದೀನಿ ಒಗ್ಗರಣೆಯಲ್ಲಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮಸಾಲೆ ಹಾಕ್ಕೊಂಡು ಇಟ್ಟಂತ ನಾನು ಅದರಲ್ಲಿ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊತ ಇದ್ದೀನಿ. ನೋಡಿ ಜಾಸ್ತಿ ಏನು ಹಾಕ್ಕೊಂಡಿಲ್ಲ, ಮಸಾಲೆ ಎಲ್ಲ ಹಾಕ್ಕೊಂಡಿರುತ್ತಂತ ಅದನ್ನು ತೊಳೆದ್ಬಿಟ್ಟು ಹಾಕ್ಕೊತ ಇದ್ದೀನಿ. ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಬೇಯಕ್ಕೆ ಬಿಟ್ಬಿಡಿ ಅದು ನನಗೆ. ಇವಾಗ ನಾನು ಮಸಾಲೆ ರುಬ್ಕೊತ ಇದ್ದೀನಿ. ಹುರ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಇವಾಗ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋತೀನಿ ನಾನೀಗ. ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ನಾನು ಅದರಲ್ಲಿ ಸ್ವಲ್ಪ. ನೋಡಿ ಇವಾಗ ಬೆಂದಿದೆ. ಸ್ವಲ್ಪ ಫ್ರೈ ಆಗಿದೆ ಇವಾಗ ಅದರಲ್ಲೇ ಎಣ್ಣೆಯಲ್ಲಿ. ಇವಾಗ ನಾನು ಮೊಸರು ಹಾಕ್ಕೊತ ಇದ್ದೀನಿ ಅದರಲ್ಲೇ. ಮೊಸರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಅದನ್ನ ಬಟ್ಲಿ ತೊಳ್ಕೊಂಡು ಹಾಕ್ಕೊತ ಇದ್ದೀನಿ ಮೊಸರು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿ ಬರೋವರೆಗೂ ಹಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ಈ ಥರ ಕುದಿ ಬಂತು. ಇವಾಗ ನಾನು ರುಬ್ಕೊಂಡಿರುವಂಥ ಮಸಾಲನ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ, ಹಾಕ್ಕೊತ ಇದ್ದೀನಿ ನೋಡಿ. ಮಸಾಲ ಕೂಡ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದರಲ್ಲೇ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊತ ಇದ್ದೀನಿ ನಾನು. ಮಸಾಲೆಯಲ್ಲಿ ಚಿಕನ್ನ ಚೆನ್ನಾಗಿ ಬೇಯಬೇಕು ಅಂತ ನಾನು ಮುಚ್ಚಳ ಮುಚ್ಚಿ ಇನ್ನೊಂದು 5 ನಿಮಿಷ ಬೇಯಿಸ್ಕೊತೀನಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಕಲಿಸ್ಕೊತಾನೆ ಇರಿ. ಇವಾಗ ಒಂದು ಗ್ಲಾಸ್ ನೀರು ಹಾಕ್ಕೊತೀನಿ ನಾನು. ನಿಮಗೆ ತೆಳುವಾಗಿ ಬೇಕಂದರೆ ನೀವು ಇನ್ನೂ ನೀರು ಜಾಸ್ತಿ ಹಾಕ್ಕೋಬೋದು. ಇವಾಗ ಕೊತ್ತಂಬರಿ ಸೊಪ್ಪು ಕೂಡ ನಾನು ಇದರಲ್ಲೇ ಹಾಕ್ಕೊತ ಇದ್ದ ಮೇಲೆ ಇವಾಗಲೇ ಹಾಕ್ಕೊತ ಇದ್ದೀನಿ. ಕಸೂರಿ ಮೆಂತಿ ಕೂಡ ನಾನು ಲಾಸ್ಟಲ್ಲೇ ಹಾಕ್ಕೊತ ಇದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಲಾಸ್ಟಲ್ಲಿ ಹಾಕ್ಕೊತ ಇದ್ದೀನಿ. ಇವಾಗ ಮತ್ತೆ ಮುಚ್ಚಳ ಮುಚ್ಚಿ ಇನ್ನೊಂದು 5 ನಿಮಿಷ ಬೇಯಕ್ಕೆ ಬಿಟ್ಬಿಡಿ. ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಅಂದರೆ ಅದು ಮಸಾಲ ಸಾಂಬಾರೆಲ್ಲ ಬೆಂದಿದೆ ಅಂತ. ಇಷ್ಟು ಬೆಂದರೆ ಸಾಕು, ಚಿಕನ್ ಎಲ್ಲ ಬೆಂದಿರುತ್ತೆ. ಇವಾಗ ಇನ್ನೊಂದ್ಸರಿ ಮಿಕ್ಸ್ ಮಾಡಿಕೊಂಡು ನಾನು ಸ್ಟೌ ಆಫ್ ಮಾಡ್ಕೊತ ಇದ್ದೀನಿ. ಇವಾಗ ರೈಸಲ್ಲಿ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ.
ನೋಡಿ ಚಿಕನ್ ಪೀಸ್ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ, ಸಾಂಬಾರು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ, ನೋಡಿದ್ರೇ ತಿನ್ಬೇಕನ್ಸುತ್ತೆ. ನೀವು ಈ ರೆಸಿಪಿನ ಮನೇಲಿ ಮಾಡ್ಕೊಳ್ಳಿ, ತಿಂದು ಟೇಸ್ಟ್ ಹೇಗಿದೆ ಅಂತ ನಂಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು.